ನೀವಿಬ್ರು ಜೋಡಿಯಾಗಿ ಒಳ್ಳೆ ರೆಸಿಪಿ ಮಾಡ್ತೀರಾ ಅಂತ ಪ್ರೂವ್ ಮಾಡಿದ್ರಿ. ಹಾಗೆ ಈಗ ಸ್ಪೆಷಲ್ ರೆಸಿಪಿ, ವಿವಸ್ ರೆಸಿಪಿ, ಇದನ್ನ ಬರ್ದ್ ಕಳ್ಸಿದ್ದಾರೆ ಲಕ್ಷ್ಮಿ ಅವರು ಎಲ್ಚೇನಹಳ್ಳಿಯಿಂದ. ಹಾಗೆ ಅವ್ರು ಬರ್ದ್ ಕಳ್ಸಿರುವಂತಹ ರೆಸಿಪಿ ವೆಜಿಟೇಬಲ್ ಕೇಕ್, ಇಟ್ಸ್ ವೆರಿ ಸ್ಪೆಷಲ್ ರೆಸಿಪಿ. ಹಾಗೆ ಇದನ್ನ ನಾನ್ ಮಾಡ್ತೀನಿ, ನನಗೆ ನೀವ್ ಹೆಲ್ಪ್ ಮಾಡ್ಬೇಕು ಖಂಡಿತ. ಓಕೆ, ಇದಕ್ಕೆ ಇಲ್ಲ ನೀವು ಸ್ವಲ್ಪ ಟ್ರೈ ಮಾಡಿ ಅಲ್ಲ, ಸುಮ್ನೆ ನಮ್ ಜೊತೆಗಿದ್ದು ಸಪೋರ್ಟ್ ಮಾಡಿ ಸಾಕು, ನಾವು ಮಾಡ್ತೀವಿ ನೀವು ಟೇಸ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ಅನ್ನೋನ್ ರೆಸಿಪಿ ಆಗಿರೋದ್ರಿಂದ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಹೇಳ್ಬೇಕು. ಓಕೆ, ಹಾಗೆ ಈ ವೆಜಿಟೇಬಲ್ ಕೇಕ್ಗೆ ಬೇಕಾಗುವಂತ ಸಾಮಗ್ರಿಗಳು, ಈರುಳ್ಳಿ ಸಣ್ಣದಾಗ ಹಚ್ಚಿರೋದು, ಉಪ್ಪು, ಸೋಯಾ ಸಾಸ್, ವೈಟ್ ಪೆಪ್ಪರ್, ಬ್ರೆಡ್ ಕ್ರಮ್ಸ್, ಆಲೂಗಡ್ಡೆ ಬೇಯಿಸಿರೋದು, ಕೋಸು, ಬೀನ್ಸ್ ಬೇಯಿಸಿರೋದು, ಕ್ಯಾರೆಟ್ ಬೇಯಿಸಿರೋದು, ಎಣ್ಣೆ. ಸೊ ವೆಜಿಟೇಬಲ್ ಕೇಕ್ ಮಾಡೋದಕ್ಕೆ ನಾನ್ ರೆಡಿ ಆಗಿದ್ದೀನಿ, ಹೆಲ್ಪ್ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀನಿ. ಸೊ ಈಗ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಖಂಡಿತ ಅವ್ರೆ. ಈ ವೆಜಿಟೇಬಲ್ ಕೇಕ್ಗೆ ಬೇಕಾಗುವಂತ ಸಾಮಗ್ರಿಗೆ ಹೇಳಿದ್ದೀನಿ. ಮೊದಲು ವೆಜಿಟೇಬಲ್ ಕೇಕ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ವೆಜಿಟೇಬಲ್ ನ ಕಲ್ಸಿಟ್ಕೋಬೇಕು. ಮಿಕ್ಸಿಂಗ್ ಬೌಲ್ ವಿತ್ ವೆಜಿಟೇಬಲ್ಸ್ ಕೊಡಿ. ಹುರುಳಿಕಾಯಿ ಮತ್ತೆ ಮೊಳಕೆ ಹುರುಳಿಕಾಳು ಚೆನ್ನಾಗಿ ಬೇಯಿಸಿರೋದು, ಹುಳಿ ಅಂದಿದ ತಕ್ಷಣ ಸ್ವಲ್ಪ ಬೇಯಕ್ಕೆ ಸಮಯ ತಗೊಳುತ್ತೆ, ಎಲ್ಲ ಈಕ್ವಲ್ ಕ್ವಾಂಟಿಟಿ ಹಾಕೊಳ್ಳೋದು. ಕ್ಯಾರೆಟ್ ಬೇಯಿಸಿರೋದು, ಇದು ತುಂಬಾ ಚಿಕ್ಕದಾಗಿ ಹಚ್ಚಿರೋದು, ಕ್ಯಾರೆಟ್ ಬೇಯಿಸಿರೋದು ಹಾಕ್ತಾ ಇದ್ದೀನಿ. ಆಮೇಲೆ ಕೋಸು, ಕೋಸು ಬೇಯಿಸಿದೀವಿ, ಎಲ್ಲ ಇದು ಅರ್ಧ ಬೆಂದಿರುವಂತಹ ತರಕಾರಿಗಳು. ಜೊತೆಗೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಆಲೂಗೆಡ್ಡೆ. ಆಲೂಗೆಡ್ಡೆ ಏನಕ್ಕೆ ಅಂದ್ರೆ ಆಲೂಗೆಡ್ಡೆ ಬೈಂಡಿಂಗ್ಗೆ ಉಪಯೋಗಿಸಿ, ಬೈಂಡಿಂಗ್. ಸೊ ಅದಕ್ಕೆ ಈ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದೆ, ತುಂಬಾ ಸಾಫ್ಟ್ ಇದು. ಇದಕ್ಕೆ ಅಂದ್ರೆ ಇದು ಮುದ್ದೆ ತರ ಚೆನ್ನಾಗಿ ಕೈಗೆ ಸಿಗೋ ತರ. ಈರುಳ್ಳಿನೂ ಅಷ್ಟೇ ತುಂಬಾ ಚಿಕ್ಕದಾಗಿ ಹಚ್ಕೋಬೇಕು ಇದಕ್ಕೆ. ಆಮೇಲೆ ಸೋಯಾ ಸಾಸ್, ಆಮೇಲೆ ವೈಟ್ ಪೆಪ್ಪರ್, ಸಾಲ್ಟ್, ಈಗ ಇದನ್ನ ಕಲ್ಸ್ಕೋಬೇಕು. ಈಗ ಈ ತರಕಾರಿಗಳನ್ನೆಲ್ಲ ನೀಟಾಗಿ ಈ ತರ ಉಂಡೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಆದ್ರೆ ನೀವು ಚೆನ್ನಾಗಿ ಕೈನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟೇ ವೆಜಿಟೇಬಲ್ಸ್ ಎಲ್ಲ, ಅದು ಕೈಗೆ ಸಿಗೋ ತರ. ಒಂದ್ ಹೆಲ್ಪ್ ಮಾಡ್ತೀರಾ, ಸ್ಟವ್ ಹಚ್ಚಿ ಇದನ್ನ ತವ ಇಟ್ಟು. ಈಗ ಇದು ಉಂಡೆ ಆಯ್ತು ಅಂದ್ರೆ ಚೆನ್ನಾಗಿ ಬೈಂಡ್ ಆಗಿದೆ, ಎಲ್ಲ ಹೊಂದ್ಕೊಂಡಿದೆ ತರಕಾರಿಗಳೆಲ್ಲ. ಹಾಗೆ ಇದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ. ಇದೇನಂದ್ರೆ ಬ್ರೆಡ್ ನ ನಾವು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡಿದೀವಿ, ಬ್ರೆಡ್ ಕ್ರಮ್ಸ್ ಏನು ತೆಗ್ದಿಲ್ಲ, ಹೆಂಗಿದೆ ಹಾಗೆ ಬ್ರೆಡ್ ನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದೀವಿ. ಒಂದ್ ಪ್ಲೇಟ್ ಮತ್ತೆ ಬ್ರೆಡ್ ಪೌಡರ್ ಬೇಕು. ಈ ಬ್ರೆಡ್ ಪೌಡರ್ನ ಹಿಂಗೆ ಉದುಸ್ಕೊಂಡ್ಬಿಡ್ಬೇಕು ಪ್ಲೇಟ್ ಅಲ್ಲಿ ಫುಲ್. ಹಾ, ಜಾಸ್ತಿ ಹಾಕೊಂಡ್ರೆ ಜಾಸ್ತಿ ಅನ್ಕೊಳತ್ತಲ್ಲ, ಅದಕ್ಕೆ ಎಷ್ಟ್ ಬೇಕು ಅಷ್ಟು. ಇದನ್ನ ನಮ್ಗೆ ಯಾವ ಇದ್ರ ಫೇಸ್ ಅಂದ್ರೆ ನಮ್ಗೆ ಯಾವ ತರ ಬೇಕು, ಯಾವ ಶೇಪ್ ಬೇಕು ಆ ತರ ಮಾಡ್ಕೋಬಹುದು. ಈ ತರ ಆಗತ್ತೆ, ಎರಡು ಕಡೆ ಆಗಿದೆ ಅಲ್ಲ, ಈ ತರ ಮಾಡಿಟ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತವ ರೆಡಿ ಇದೆ, ಒಂದು ಹಾಕಿರೋಣ. ಐ ಥಿಂಕ್ ಈವ್ನಿಂಗ್ ಸ್ನ್ಯಾಕ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಹೌದು. ಸುಚಿತ್ರ ಅವರೇ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಿ ಡೀಪ್ ಫ್ರೈ ಆಗ್ಬೇಕಲ್ಲ. ಚೆನ್ನಾಗಿ ಎರಡು ಸೈಡು ಫ್ರೈ ಆಗ್ಬೇಕು, ಎರಡು ಸೈಡ್ ಫ್ರೈ ಆಗ್ಬೇಕು. ಓಕೆ, ಮತ್ತೆ ಸ್ವಲ್ಪ ಡೀಪ್ ಫ್ರೈ ಆಗ್ಬೇಕು, ಯಾಕಂದ್ರೆ ತರಕಾರಿ ಎಲ್ಲ ಅರ್ಧ ಬೆಂದಿರುತ್ತೆ, ಓಕೆ, ತುಂಬಾ ಒತ್ತು ಇದ್ರಲ್ಲಿ ಇರ್ಬೇಕು ಒಲೆ ಮೇಲೆ. ಓಕೆ, ಎರಡು ಬೆಂದಿದೆ, ಸರ್ವಿಂಗ್ ಪ್ಲೇಟ್ ಕೊಡಿ ಹಾಕ್ಬಿಡೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಎರಡು ಕಡೆ ಕನ್ಸಿಸ್ಟೆನ್ಸಿ. ಎನಿವೇ, ನಾವು ಬೇಕ್ರಿಗೆ ಹೋದಾಗ ಕೇಕ್ ತಗೊಂಡು ತಿನ್ನೋದಕ್ಕೂ ಮನೇಲೆ ಮಾಡ್ಕೊಂಡು ತಿನ್ನೋ ಈ ಸ್ಪೆಷಲ್ ಕೇಕ್ಗೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಇದರಲ್ಲಿ ಎಲ್ಲೂ ಎಣ್ಣೆ ಅಂಶ ಆಗ್ಲಿ ಎನಿ ಏನೋ ಎಲ್ಲ ದೇಹಕ್ಕೆ ಒಳ್ಳೆ ಒಳ್ಳೆ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡಿರೋದು, ವೆರಿ ಸ್ಪೆಷಲ್. ಹಾಗೆ ಫ್ರೆಂಡ್ಸ್, ವೆಜಿಟೇಬಲ್ ಕೇಕ್ ರೆಡಿ ಆಗಿದೆ. ವೆಜಿಟೇಬಲ್ ಕೇಕ್ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, ಉಪ್ಪು, ಸೋಯಾ ಸಾಸ್, ಬಿಳಿ ಮೆಣಸಿನ ಪುಡಿ, ಬ್ರೆಡ್ ಕ್ರಮ್ಸ್, ಬೇಯಿಸಿದ ಆಲೂಗಡ್ಡೆ, ಕೋಸು, ಬೀನ್ಸ್, ಕ್ಯಾರೆಟ್ ಮತ್ತು ಎಣ್ಣೆ. ಮಾಡುವ ವಿಧಾನ: ಬೌಲ್ಗೆ ಬೀನ್ಸ್, ಹುರುಳಿಕಾಳು, ಕ್ಯಾರೆಟ್,
ಕೋಸು, ಆಲೂಗಡ್ಡೆ, ಈರುಳ್ಳಿ, ಸೋಯಾ ಸಾಸ್, ಬಿಳಿ ಮೆಣಸಿನ ಪುಡಿ, ಉಪ್ಪು ಹಾಕಿ ಕಲಸಿ ಉಂಡೆ ಕಟ್ಟಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಬೇಯಿಸಿದ್ರೆ ವೆಜಿಟೇಬಲ್ ಕೇಕ್ ಸವಿಯಲು ಸಿದ್ಧ.